ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ನೀನು ಸಹ ಕರುಣಿಸಬಾರದಾಗಿತ್ತೆ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 18:33 ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ. ನೋಡಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ. ದೇವರ ವಾಕ್ಯ ಹೇಳ್ತದೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಒಂದು ನಡೆದಂಥ ಒಂದು ಸತ್ಯ ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಜಾನ್ 25 ವಯಸ್ಸಿನ ಉಳ್ಳಂಥ ವ್ಯಕ್ತಿ, ಒಂದು ಒಳ್ಳೆ ಕೆಲಸವನ್ನು ಹುಡುಕ್ತಾ ಇದ್ದ. ಆತನಿಗೆ ತನ್ನ ಸಂಬಂಧಿಕರೊಬ್ಬರ ಸಹಾಯದಿಂದ 60,000 ಸಂಬಳ ಇರುವಂಥ ಒಂದು ಚೆನ್ನೈಯಲ್ಲಿ ಇರುವಂಥ ಒಂದು ಕಂಪನಿಯಿಂದ ಒಂದು ಕರೆ ಬಂತು. ಜಾನ್ಗೆ ಬಹಳ ಸಂತೋಷವಾಯಿತು. ಟಿಫ್ಟ್ ಆಫ್ ಆಗಿ ರೆಡಿಯಾಗಿ ಇಂಟರ್ವ್ಯೂವಿಗೆ ಹೋದ. ಇಂಟರ್ವ್ಯೂ ಕೊಡಲು ಹೋಗುವಾಗ ಹೋಗುವ ದಾರಿಯಲ್ಲಿ ಒಬ್ಬ ವಯಸ್ಸಾದ ವೃದ್ಧಾಪದ ತಂದೆ ವೇಗವಾಗಿ ನಡೆದುಕೊಂಡು ಬರ್ತಾ ಇದ್ರು. ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದುಬಿಟ್ರು. ಆದರೆ ಈ ಜಾನ್ ಸಹಾಯ ಮಾಡಬೇಕಾಗಿತ್ತು, ಕಂಡು ಕಾಣದಂತೆ ಹೊರಟು ಹೋದ. ಕಂಪನಿಗೆ ಹೋದ. ಇಂಟರ್ವ್ಯೂ ಸಮಯ ಬಂದಾಗ ಇವನನ್ನು ಕರೆದರು. ಅಲ್ಲಿ ಇವನಿಗೆ ಆಶ್ಚರ್ಯ. ಏನು ಗೊತ್ತಾ, ಅಲ್ಲಿ ಇಂಟರ್ವ್ಯೂ ನಡೆಸುವವರೊಟ್ಟಿಗೆ ಆ ಬೋರ್ಡ್ ಮೆಂಬರಾಗಿ ಆ ಕೆಳಗೆ ಬಿದ್ದಂಥ ಆ ವೃದ್ಧಾಪದ ತಂದೆ ಕೂಡ ಇದ್ದರು. ಜಾನ್ಗೆ ಈಗ ಅರ್ಥ ಆಯಿತು, ಅವನಿಗೆ ಆ ಕೆಲಸ ಸಿಗಲಿಲ್ಲ. ನೋಡ್ರಿ, ಆ ಬಿದ್ದಂಥ ವ್ಯಕ್ತಿಯನ್ನು ಅವನು ಎಬ್ಬಿಸಿ ಕರುಣೆ ತೋರಿಸಿದರೆ ಇಂಟರ್ವ್ಯೂ ಹೋದಾಗ ಅವನಿಗೂ ಕರುಣೆ ದೊರಕ್ತಾ ಇತ್ತಲ್ವ. ಅದಕ್ಕೆ ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 18:22-34 ಯೇಸುಸ್ವಾಮಿ ಒಂದು ಸೌಮ್ಯವನ್ನು ಹೇಳಿದರು. ಒಬ್ಬ ಸಾಲಗಾರ ಇದ್ದ, ರಾಜನ ಬಳಿ ಕರೆತಂದರು. ರಾಜ ಇವನು ತುಂಬ ಸಾಲ ಮಾಡಿದ್ದಾನೆ, ಮರುಪಾವತಿಸಲಿಕ್ಕೆ ಆಗ್ತಾ ಇಲ್ಲ. ಅವನು ರಾಜನನ್ನು ಬೇಡಿಕೊಂಡ, ಅವನ ಬೇಡುವಿಕೆಗೆ ಕರುಣಿಸಿ ಕ್ಷಮಿಸಿ ಬಿಡುಗಡೆ ಕೊಟ್ಬಿಟ್ಟ ರಾಜ. ಈಗ ಸಂತೋಷದಿಂದ ಮನೆಗೆ ಹೋಗುವಾಗ ದಾರಿಯಲ್ಲಿ ಈ ವ್ಯಕ್ತಿಯಿಂದ ಇನ್ನೊಬ್ಬ ಸಾಲ ಪಡೆದಿದ್ದ. ಅವನನ್ನು ಬಟ್ಟೆ ಹಿಡ್ಕೊಂಡು, ಏಯ್ ನನ್ನ ಸಾಲ ಕೊಡು ಈಗಲೇ, ಇಲ್ಲಾಂದರೆ ನೋಡು ಹಾಗೆ ಈಗ ಅಂತೇಳಿ ಅವನು ಇವನ ಥರನೇ ಬೇಡ್ಕೊಂಡ. ಅಯ್ಯ ನಾನು ಕೊಡ್ತೀನಿ ಸರ್, ನಾನು ಬಿಟ್ಬಿಡಿ. ಇವನು ಕರುಣೆ ತೋರಿಸಲೇ ಇಲ್ಲ. ಈ ವಿಷಯ ಅಲ್ಲಿರೋ ಅರಮನೆಯಲ್ಲಿರೋರು ನೋಡಿ ಮತ್ತೆ ತಿರುಗಿ ರಾಜನಿಗೆ ಹೇಳಿದರು. ಆಗ ರಾಜ ಹೇಳ್ತಾ ಇದ್ದಾನೆ, ನಾನು ನಿನಗೆ ಕರುಣೆ ತೋರಿಸ್ದಪ್ಪ, ನೀನು ಅವನಿಗೆ ಕರುಣೆ ತೋರಿಸಬೇಕಾಗಿತ್ತು. ಅವನು ಕರ್ಕೊಂಡು ಬನ್ನಿರಿ, ತಿರುಗಿ ಮತ್ತೆ ಅವನನ್ನು ಜೈಲಿಗೆ ಹಾಕ್ರಿ. ಪ್ರೀತಿಯುಳ್ಳ ದೇವಜನರೇ, ಮೇಲೆ ಹೇಳಿದ ಎರಡು ಸಂದರ್ಭಗಳಲ್ಲಿ ಮುಖ್ಯ ಸಾರಾಂಶ, ಇತರರಿಗೆ ಸಹಾಯ ಮಾಡಬೇಕು, ಕರುಣೆ ತೋರಿಸಬೇಕು. ದೇವರು ನಮ್ಮನ್ನು ಕರುಣಿಸಿದ ಪ್ರಕಾರ ನಾವು ಇತರರಿಗೆ ಕರುಣೆ ತೋರಿಸಬೇಕು. ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ನಾವು ಇತರರನ್ನು ಕ್ಷಮಿಸಬೇಕು. ಅನೇಕ ಬಾರಿ ಕರುಣೆ ಹೊಂದಿದಂಥ ನಾವುಗಳು ಕರುಣೆ ತೋರಿಸುವುದಿಲ್ಲ, ಕ್ಷಮಾಪಣೆ ಹೊಂದಿದಂಥ ನಾವುಗಳು ಕ್ಷಮಿಸುವುದಿಲ್ಲ. ಹಾಗಿರುವುದು ಬೇಡ, ಇತರರಿಗೆ ಕರುಣೆ ತೋರಿಸೋಣ. ದೇವರು ಬಯಸುವಂಥ ಒಂದು ಜೀವಿತವನ್ನು ನಾವು ಜೀವಿಸೋಣ. ಈ ಸಮಯ ಹೇಳೋಣ, ಸ್ವಾಮಿ ನಾವು ಇತರರಿಗೆ ಕರುಣೆ ತೋರಿಸುವಂತೆ ನಮಗೆ ಕೃಪೆ ಕೊಡ್ರೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ಕರುಣೆ ಉಳ್ಳವರಿಗೆ ನೀ ಕರುಣೆ ತೋರಿಸೋ ದೇವರಪ್ಪ. ಅನೇಕ ಸಾರಿ ನಿಮ್ಮ ಕರುಣೆಯನ್ನು ಮರೆತು ಬಿಟ್ಟು ನಾವು ನಮ್ಮ ಇಷ್ಟದ ಹಾಗೆ ಜೀವಿಸಿದ ಸಮಯಗಳು ಉಂಟು. ನಮ್ಮನ್ನು ಕ್ಷಮಿಸ್ರಿ. ನಮ್ಮ ಜೀವಿತದಲ್ಲಿ ಅವಕಾಶಗಳು ಸಿಗುವಾಗ ಕರುಣಿಸಬೇಕಪ್ಪ. ದೇವರೇ, ಈ ಹೊಸ ದಿನದಲ್ಲಿ ಕೂಡ ನಮ್ಮನ್ನು ಸಮರ್ಪಿಸ್ತೇವೆ. ಇತರರಿಗೆ ಒಳ್ಳೆಯದನ್ನು ಮಾಡುವಂತೆ, ಕರುಣೆ ತೋರಿಸುವಂತೆ ನಮ್ಮನ್ನು ನಡೆಸ್ರಿ. ನಿಮ್ಮ ಹಸ್ತ ನಮ್ಮ ಜೊತೆ ಬರಬೇಕು. ಈ ದಿವಸ ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವಾದ ಮಾಡಬೇಕು. ಒಳ್ಳೆಯ ಆರೋಗ್ಯವನ್ನು ಬಲವನ್ನು ಕೊಡ್ರಿ. ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕೆ ಎಲ್ಲ ದೇವ ಜನರಿಗೆ ಸಹಾಯ ಮಾಡಿರಿ. ಒಪ್ಪಿಸಿಕೊಡ್ತವೆ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಕರುಣೆ ಉಳ್ಳವರಾಗಿ ಕರುಣೆ ತೋರಿಸಿ ಜೀವಿಸೋಣ. ಗಾಡ್ ಬ್ಲೆಸ್ ಯು ಆಲ್.